ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ರಾಕೇಶ್ ಕೊಠಾರಿ ಐ ಎಮ್ ಅ ಕೋ ಫೌಂಡರ್ ಎಟ್ ಮೈಕ್ರೋ ಡಿಗ್ರಿ ನಾನು ಮೈಕ್ರೋ ಡಿಗ್ರಿಯಲ್ಲಿ ಟೆಕ್ನಾಲಜಿ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ನನಗೆ ಟೆನ್ ಪ್ಲಸ್ ಇಯರ್ಸ್ ಆಫ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದೆ ಈ ಟ್ಯೂಟೋರಿಯಲ್ನಲ್ಲಿ ನನ್ನ ಪ್ರಯತ್ನ ನಿಮಗೆ ಆದಷ್ಟು ಸುಲಭ ರೀತಿಯಲ್ಲಿ ಪೈಥನ್ ಕಲಿಸಿಕೊಡೋದು ಆಗಿರುತ್ತದೆ ಓಕೆ ಸೊ ಫಸ್ಟ್ ಥಿಂಗ್ ನಾವು ಪೈಥನ್ ಅಂದ್ರೇನು ನೀವು ಯಾಕೆ ಪೈಥನನ್ನು ಕಲಿಯಬೇಕು ಮತ್ತು ಅದು ಯಾಕೆ ಅಷ್ಟು ಟ್ವೆಂಟಿ ಟ್ವೆಂಟಿಯಲ್ಲಿ ಅಷ್ಟು ಮಹತ್ವ ಪಡೆದಿದೆ ಅಂತ ನೋಡೋಣ ಸೊ ಜಗತ್ತಿನಲ್ಲಿ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಲ್ಯಾಂಗ್ವೇಜ್ ಅಂದರೆ ಪೈಥನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು ಸಾಫ್ಟ್ವೇರ್ ಡೆವಲಪರ್ಸ್ ಅಲ್ಲ ಅಲ್ಲದೆ ನಿಮ್ಮ ಡೇಟಾ ಸೈಂಟಿಸ್ಟ್ ಇವನ್ ನಿಮ್ಮ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇದ್ದರೂ ಎಲ್ಲರೂ ಯೂಸ್ ಮಾಡುವಂತಹ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸೊ ಇದು ನೀವು ಯಾಕೆ ಯೂಸ್ ಮಾಡ್ಬೋದು ಅಂತ ನಾವು ಫಸ್ಟ್ ನೋಡುವ ಸೊ ಯಾಕೆ ಯೂಸ್ ಮಾಡೋದಂದರೆ ಏನೆಲ್ಲ ನಾವು ಬಿಲ್ಡ್ ಮಾಡ್ಬೋದು ಅಂತ ಸೊ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಅದರ ಮೇನ್ ಇಂಪಾರ್ಟೆಂಟ್ ಒನ್ ಇಸ್ ಡೇಟಾ ಸೈನ್ಸ್ ಡೇಟಾ ಸೈನ್ಸ್ ಅಂದರೆ ಏನು ಡೇಟಾ ಸೈನ್ಸ್ ಅಂದರೆ ನೀವು ಬಿಸ್ನೆಸ್ ಡೇಟಾವನ್ನು ಅನಲೈಸ್ ಇದ್ದರೆ ನೀವು ಮೇ ಮೇ ಬಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಮೇ ಬಿ ರಿಲಯನ್ಸ್ ಅಥವಾ ಕಾರ್ ಕಂಪ್ನೀಸ್ ಮಾರುತಿ ಸುಜುಕಿ ಅಥವಾ ಬ್ಯಾಂಕ್ಸ್ಗಳಿಗೆ ಕೆಲಸ ಇದ್ದರೆ ಅವರ ಡೇಟಾವನ್ನು ಅನಲೈಸ್ ಮಾಡಿ ಮುಂದೆ ಏನು ಮಾಡಬಹುದು ಅಂತ ನೀವು ಒಂದು ರಿಸಲ್ಟ್ ಅಥವಾ ಸಮರಿ ಕೊಡಬೇಕಾಗ್ತದೆ ಒಂದು ಕ್ಯಾಸ್ಟಿಂಗ್ ಕೊಡಬೇಕಾಗ್ತದೆ ಅಲ್ಲಿ ನಿಮ್ಮ ಪೈಥನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದೇ ಬರ್ತದೆ ಸೊ ದ್ಯಾಟ್ ಈಸ್ ಒನ್ ಫೀಲ್ಡ್ ಸೊ ನೆಕ್ಸ್ಟ್ ಫೀಲ್ಡ್ ಏನಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಒನ್ ಆಫ್ ದ ಎಮರ್ಜಿಂಗ್ ಟೆಕ್ನಾಲಜೀಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ನಿಮ್ಮ ರೋಬೋಟ್ಸ್ ಇರ್ಬೋದು ಅಥವಾ ನಿಮ್ಮ ಈ ಡ್ರೈವರ್ಲೆಸ್ ಕಾರ್ಸ್ ಬರ್ತಾ ಇದೆಯಲ್ಲ ಸೊ ಅವೆಲ್ಲ ಪೈಥನ್ನಲ್ಲೇ ಪ್ರೋಗ್ರಾಮ್ ಮಾಡ್ತಾ ಇರ್ತೇವೆ ಸೊ ಅದು ಸೆನ್ಸ್ ಇಟ್ಸ್ ಎನ್ ಎಮರ್ಜಿಂಗ್ ಟೆಕ್ನಾಲಜಿ ಇಲ್ಲಿ ಆ ಸ್ಕಿಲ್ ಇರೋರು ತುಂಬ ಕಡಿಮೆ ಇರ್ತಾರೆ ಸೊ ಅದಕ್ಕೆ ನೀವು ಈಗ ಪೈಥನ್ ಕಲ್ತರೆ ಇಲ್ಲಿ ನೀವು ಇದು ಇಂತಹ ಅಪ್ಲಿಕೇಶನ್ನ ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ನೆಕ್ಸ್ಟ್ ಒನ್ ನೀವು ನೋಡಿರ್ಬೋದು ಮೆಷಿನ್ ಲರ್ನಿಂಗ್ ಮೆಷಿನ್ ಲರ್ನಿಂಗ್ ಅಂದರೆ ನಿಮ್ಮ ಫೇಸ್ ಡಿಟೆಕ್ಷನ್ ಇರ್ಬೋದು ಅಥವಾ ನಿಮ್ಮ ರೆಕಮೆಂಡೇಶನ್ ಇರ್ ಇರ್ಬೋದು ಸೊ ಸೇ ನೀವು ನಿಮ್ಮ ಅಮೆಝಾನ್ ಡಾಟ್ ಕಾಮ್ ಅಥವಾ ಫ್ಲಿಪ್ಕಾರ್ಟ್ ಸೈಟಲ್ಲಿ ನಿಮಗೆ ಕೆಲವು ಪ್ರಾಡಕ್ಟ್ಸನ್ನು ಅವರು ರೆಕಮೆಂಡ್ ಮಾಡ್ತಾರೆ ಸೊ ಅದೆಲ್ಲ ನಿಮ್ಮ ಮೇ ಬಿ ಪ್ರೀವಿಯಸ್ ನೀವು ಏನೆಲ್ಲ ಸರ್ಚ್ ಮಾಡಿರ್ತೀರಿ ಅದರ ಬೇಸ್ ಮೇಲೆ ನಿಮಗೆ ಇಲ್ಲಿ ರೆಕಮೆಂಡೇಶನ್ ಕೊಡ್ತಾ ಇರ್ತದೆ ಸೊ ಅವೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಪೈಥನ್ ಪ್ರೋಗ್ರಾಮಿಂಗಲ್ಲೇ ಬರೆದಿರ್ತಾರೆ ಮೋಸ್ಟ್ಲಿ ಸೊ ಅಂತಹ ಪ್ರೋಗ್ರಾಮನ್ನು ಈ ಮೆಷಿನ್ ಲರ್ನಿಂಗ್ ಅಲ್ಗಾರಿತಮನ್ನು ಅವರು ಪೈಥನ್ನಲ್ಲಿ ಬರೆದಿರುತ್ತೆ ಸೊ ನೆಕ್ಸ್ಟ್ ಏನು ಅಂದರೆ ನೀವು ಪೈಥನ್ ಯೂಸ್ ಮಾಡಿಕೊಂಡು ಈವನ್ ವೆಬ್ ಎಪ್ಲಿಕೇಶನ್ ಬಿಲ್ಡ್ ಮಾಡ್ಬೋದು ವೆಬ್ ಎಪ್ಲಿಕೇಶನ್ ಅಂದರೆ ಇಂತಹ ನಾರ್ಮಲ್ ವೆಬ್ಸೈಟ್ಸ್ ಸೊ ನೀವು ಯಾವುದೇ ಬಿಸ್ನೆಸ್ ಓಪನ್ ಮಾಡೋದಿದ್ರು ಈಗ ಈಗಿನ ಕಾಲದಲ್ಲಿ ಒಂದು ವೆಬ್ಸೈಟ್ ಇರಲೇಬೇಕು ಸೊ ಆ ವೆಬ್ಸೈಟನ್ನು ಬಿಲ್ಡ್ ಮಾಡಲಿಕ್ಕೂ ನೀವು ಪೈಥನ್ ಯೂಸ್ ಮಾಡ್ಬೋದು ಸೊ ಫೈನಲಿ ಇವನ್ ಸ್ಕ್ರಿಪ್ಟಿಂಗ್ ದಿಸ್ ಇಸ್ ದ ಬೇಸಿಕ್ ಒನ್ ಪೈಥನ್ ಕಂಡಿಡ್ತಿದ್ದು ನಿಮ್ಮ ಬೇಸಿಕ್ ಬೋರಿಂಗ್ ಆಟೋಮೇಷನ್ ಟಾಸ್ಕ್ ಇರ್ತದಲ್ಲ ಈಗ ಎಕ್ಸೆಲಲ್ಲಿ ತುಂಬ ಡೇಟಾ ಇದ್ದರೆ ಅವನ್ನು ಆಟೋಮೇಟ್ ಮಾಡಲಿಕ್ಕೆ ದಿನದಿಂದ ದಿನಕ್ಕೆ ನೀವು ಡೈಲಿ ರಿಪೀಟೆಡ್ ಟಾಸ್ಕನ್ನು ಆಟೋಮೇಟ್ ಮಾಡಲಿಕ್ಕೆ ನೀವು ಪೈಥನ್ ಯೂಸ್ ಮಾಡ್ಬೋದು ಈವನ್ ಟೆಸ್ಟಿಂಗ್ ಮತ್ತು ಡೆವಾಬ್ಸ್ ಅಂತ ಸಪ್ರೇಟ್ ಫೀಲ್ಡ್ಸೇ ಇದೆ ಅದರಲ್ಲೂ ಪೈಥನ್ ಫ್ರೇಮ್ವರ್ಕ್ಸ್ ತುಂಬ ಯೂಸ್ ಆಗ್ತದೆ ಸೊ ಇವೆಲ್ಲ ನಿಮ್ಮ ಪೈಥನ್ಗೆ ತುಂಬ ಹೆಲ್ಪ್ ಆಗ್ತದೆ ಪೈಥನ್ ಯೂಸ್ ಮಾಡಿಕೊಂಡು ಇಂಥದ್ದೆಲ್ಲ ನೀವು ಸಾಲ್ವ್ ಮಾಡ್ಬೋದು